ನಾಲ್ಕು ತಿಂಗಳಿಂದ ವೇತನ ಕೊಡದಿದ್ದಕ್ಕೆ ಪೌರ ಕಾರ್ಮಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗ ಡಿಸಿ ನಿವಾಸದ ಬಳಿ ಪೌರ ಕಾರ್ಮಿಕರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಚಿತ್ರದುರ್ಗ ನಗರಸಭೆಯ ಹೊರಗುತ್ತಿಗೆ ನೌಕರರು ಮುಷ್ಕರವನ್ನು ಕೂಡ ನಡೆಸ್ತಾ ಇರುವಂತದ್ದು. ಸ್ವಚ್ಛತಾ ಕಾರ್ಯವನ್ನು ಸ್ಥಗಿತಗೊಳಿಸಿ ಪೌರ ಕಾರ್ಮಿಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ವೇತನ ಕೊಡಿಸುವಂತೆ ಒತ್ತಾಯಿಸಿ ಈ ಪ್ರತಿಭಟನೆ ಹಾಗೂ ಧರಣಿಯನ್ನು ನಡೆಸ್ತಾ ಇದ್ದಾರೆ. ನಗರಸಭೆ ಅಧಿಕಾರಿಗಳ ವಿರುದ್ಧ ಪೌರ ಕಾರ್ಮಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮನೆ ಬಾಡಿಗೆ, ಮಕ್ಕಳ ಶಾಲಾ ಶುಲ್ಕ ಪಾವತಿಸೋಕೆ ನಮಗೆ ಪರದಾಟ ಆಗ್ತಾ ಇದೆ, ಬಾಕಿ ಇರೋ ವೇತನವನ್ನ ಕೊಡಿಸಿ ಅಷ್ಟೇ ಅಂತ ಹೇಳಿ ಆಗ್ರಹಿಸಿ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಚಿತ್ರದುರ್ಗ ಡಿಸಿ ವಿವಿ ಜ್ಯೋತ್ಸ್ನಾಗೆ ಪೌರ ಕಾರ್ಮಿಕರು ಆಗ್ರಹವನ್ನು ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮನೆಯಿಂದಲೇ ಹೊರಬಂದಿಲ್ಲ ಇನ್ನೂ ಕೂಡ ಜಿಲ್ಲಾಧಿಕಾರಿ, ಇಷ್ಟೆಲ್ಲ ಪ್ರತಿಭಟನೆ ಆಗ್ತಾ ಇದ್ರೂ ಕೂಡ ಅವರ ಕಡೆ ತಿರುಗಿ ಕೂಡ ನೋಡಿಲ್ಲ. ಅವರು ಡಿಸಿ ನಿವಾಸದ ಮುಂದೆ ನಡೀತಾ ಇರುವ ಪ್ರತಿಭಟನೆಯ ದೃಶ್ಯ ನಾವು ನೋಡ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಸವರಾಜ್, ಡಿಸಿ ಮನೆ ಮುಂದೆ ಪ್ರತಿಭಟನೆ, ಇನ್ನು ಕೂಡ ಹೊರಬರದ ಡಿಸಿ, ಸದ್ಯ ಏನಾಗ್ತಾ ಇದೆ? ಅಮರ್ ಪ್ರಸಾದ್, ಏನು ಇವತ್ತು ಬೆಳಗಿನ ಜಾವದಿಂದ ತಮ್ಮ ಕೆಲಸ ಕಾರ್ಯವನ್ನ ನಿಲ್ಲಿಸಿ ಪೌರ ಕಾರ್ಮಿಕರು ಮುಷ್ಕರವನ್ನ ಹೂಡಿದ್ದಾರೆ. ಸುಮಾರು ಒಂದು ಗಂಟೆ ಕಾಲ ಚಿತ್ರದುರ್ಗ ನಗರದ ಡಿಸಿ ಕಚೇರಿ, ಡಿಸಿಯ ಮನೆ ಮುಂಭಾಗದಲ್ಲಿ ಧರಣಿಯನ್ನು ನಡೆಸಿದ್ರು. ಆದರೂ ಕೂಡ ಡಿಸಿ ವಿವಿ ಜ್ಯೋತ್ಸ್ನ ಅವರು ಹೊರ ಬರಲಿಲ್ಲ, ಅವರ ಕಾಳಲು ಏನಂತಕ್ಕಂಥದ್ದನ್ನ ಕೇಳಿಲ್ಲ. ಆದ್ರೆ ನಗರಸಭೆಯ ಪೌರಾಯುಕ್ತ ಚಂದ್ರಪ್ಪ ಅವರನ್ನ ಆ ಸ್ಥಳಕ್ಕೆ ಕರೆಸಿದ್ರು. ಹೀಗಾಗಿ ಚಂದ್ರಪ್ಪ ಅವರು ಅಲ್ಲಿಗೆ ಬಂದು ಪೌರ ಕಾರ್ಮಿಕರ ಮನವೊಲಿಸುವಲ್ಲಿ ಈಗಾಗಲೇ ಸಫಲರಾಗಿದ್ದಾರೆ ಅಂತ ಹೇಳ್ಬೇಕಾಗ್ತದೆ. ಯಾಕಂತಂದ್ರೆ ಇದು ನಾವು ತೆರೆದಿರತಕ್ಕಂತ ಕೆಲಸ ಅಲ್ಲ, ಏನು ತಾಂತ್ರಿಕವಾಗಿ ನಿಮ್ಗೆ ಸಂಬಳ ಆಗ್ಬೇಕಾಗಿತ್ತು, ತಾಂತ್ರಿಕ ದೋಷದಿಂದಾಗಿ ಅದು ತಡೆಯಿಡಲಾಗಿದೆ. ಹೀಗಾಗಿ ಇವತ್ತು ತಪ್ಪಿದ್ರೆ ನಾಳೆ ಒಳಗಡೆ ನಿಮ್ಮ ಸಂಬಳವನ್ನ ಆರಿಸಿಕೊಡ್ತಕ್ಕಂಥ ಜವಾಬ್ದಾರಿ ನಮ್ದು ಅಂತಕ್ಕಂತ ಮಾತನ್ನ ಆ ಒಂದು ಕಾರ್ಮಿಕರಿಗೆ ಭರವಸೆ ನೀಡಿದ್ದಾರೆ. ಹೀಗಾಗಿ ತಮ್ಮ ಧರಣಿಯನ್ನ ಪೌರ ಕಾರ್ಮಿಕರು ಹಿಂಪಡೆದಿದ್ದಾರೆ. ಅಮರ ಪ್ರಸಾದ್, ಥ್ಯಾಂಕ್ ಯು ಬಸವರಾಜ್.